ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯರಗಟ್ಟೆಯಲ್ಲಿ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಮಂಗಳವಾರ ಮಧ್ಯಾಹ್ನ ಹೊಸ ಎಸ್ಡಿಎಂಸಿ ರಚನೆ ಮಾಡಲು ಪಾಲಕರ ಸಭೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ಮಹಾದೇವಿ ಮಚ್ಚೇಂದ್ರ ಗುಬಚೆಯವರ ಪರವಾಗಿ ಪಂಚಾಯಿತಿ ಸೆಕ್ರೆಟರಿ ಆದ ಶಶಿಧರ್ ರಾಠೋಡ್ ಅವರು ಹಾಗೂ ಯರಗಟ್ಟಿ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಮತ್ತು ಜಮಖಂಡಿ ಬಿಆರ್ಸಿ ಸಮನ್ವಯ ಅಧಿಕಾರಿಗಳಾದ ವಂದಲಾ ಬಿಆರ್ಸಿಗಳಾದ ಅವಟಿ ಮುದ್ಲೂರು ಮತ್ತು ಇದೇ ರೀತಿ ಚಿಮ್ಮುಂಡ ಹೆಣ್ಣು ಮಕ್ಕಳ ಶಾಲೆ ಮುಖ್ಯ ಗುರುಗಳಾದ ಆರ್ ಎಸ್ ರೋಣಕ್ ಮುಖ್ಯ ಗುರುಗಳು ಹಾಗೂ ಕವಿ ವಲಯ ಸಂಪನ್ಮೂಲ ಅಧಿಕಾರಿಗಳಾದ ಮೋಮಿನ್ ಗುರುಗಳು ಹಾಗೂ ಶಾಲೆಯ ಮುಖ್ಯ ಗುರುಗಳಾದ ನದಾಫ್ ಗುರುಗಳು ಭಾಗವಹಿಸಿದ್ರು ಏಳನೇ ವರ್ಗದ ವಿದ್ಯಾರ್ಥಿನಿಯರ ಪ್ರಾರ್ಥನೆಯಿಂದ ಪ್ರಾರಂಭಗೊಂಡ ಕಾರ್ಯಕ್ರಮದಲ್ಲಿ ಸಹ ಶಿಕ್ಷಕರಾದ ಬಿಬಿ ಲೋಕಾಪುರ್ ಇವರು ಎಲ್ಲರನ್ನ ಸ್ವಾಗತಿಸಿದ್ರು ಪ್ರಾಸ್ತಾವಿಕವಾಗಿ ಮಾತನಾಡಿದ ರೋಣದ ಗುರುಗಳು ಎಸ್ಡಿಎಂಸಿ ರಚನಾ ಪ್ರಕ್ರಿಯೆಯನ್ನ ಪಾಲಕರಿಗೆ ವಿವರವಾಗಿ ತಿಳಿಸಿಕೊಟ್ರು ರೀತಿ ಎಲ್ಲ ಪಾಲಕರು ಒಮ್ಮತದಿಂದ ಹೊಸ ಎಸ್ ಡಿ ಎಂ ಸಿ ರಚನೆ ಬೇಕಾದ ಹದಿನೆಂಟು ಸದಸ್ಯರನ್ನ ಆಯ್ಕೆ ಮಾಡಿಕೊಟ್ರು ಕೊನೆಗೆ ಆಯ್ಕೆಗೊಂಡ ಹದಿನೆಂಟು ಸದಸ್ಯರುಗಳ ಪೈಕಿ ಪುಂಡ್ಲಿಕ್ ಸಿದ್ದಪ್ಪ ಸೋರ್ಗಾವಿ ಇವರು ಎಸ್ ಡಿ ಅಧ್ಯಕ್ಷರೆಂದು ಹಾಗೂ ರೂಪಾ ಗೋಪಾಲ್ ಸನದೀವ್ರನ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರಂದು ಆಯ್ಕೆ ಮಾಡಿದರು ಅತಿಥಿಗಳಾಗಿ ಆಗಮಿಸಿದ ಒಂದಲಾ ಗುರುಗಳು ಎಲ್ಲ ಎಸ್ ಡಿ ಎಂ ಸಿ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರೈತ ಮುಖಂಡರಾದ ಶ್ರೀಕಾಂತ್ ಗೋಳಣ್ಣವರ್ ಇವರು ಎಲ್ಲರನ್ನ ಹಸಿರು ಶಾಲ್ ಹೊದಿಸುವ ಮೂಲಕ ಸನ್ಮಾನಿಸಿದರು ಎಂ ಎ ಸೋರ್ಗಾವಿ ಶಿಕ್ಷಕರು ವಂದಿಸಿದ್ರು ಮರುದಿನ ಬುಧವಾರ ಹೊಸದಾಗಿ ಆಯ್ಕೆಗೊಂಡ ಹದಿನೆಂಟು ಸದಸ್ಯರಿಗೆ ಶಾಲೆಯಲ್ಲಿ ಒಂದು ದಿನ ಎಸ್ ಡಿ ಎಂ ಸಿ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ತರಬೇತಿಯ ನೋಡಲ ಅಧಿಕಾರಿಯಾಗಿ ಮೋಮಿನ್ ಗುರುಗಳು ಮತ್ತು ಸಂಪನ್ಮೂಲ ಅಧಿಕಾರಿಯಾಗಿ ಎಂ ಎಸ್ ಮತ್ತು ಬಿಬಿ ಲೋಕಾಪುರ್ ಶಿಕ್ಷಕರು ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಎಲ್ಲ ಎಸ್ ಡಿ ಸಿ ಸದಸ್ಯರಿಗೆ ಮತ್ತು ಕರ್ತವ್ಯಗಳು ಹಾಗೂ ಹಕ್ಕುಗಳು ಹಾಗೂ ಶಾಲೆ ಮತ್ತು ಸಮುದಾಯ ಬಾಂಧವದ ಬಗ್ಗೆ ತಿಳಿಸಿಕೊಡಲಾಯಿತು ಕಾರ್ಯಕ್ರಮದ ಕೊನೆಗೆ ಎಲ್ಲ ಎಸ್ ಡಿ ಸಿ ಅವರು ಪರವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಶಾಲೆಗೆ ಅರವತ್ತೈದು ಸಾವಿರ ರೂಪಾಯಿಗಳನ್ನು ದೇಣಿಗೆ ನೀಡಿದರು ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಎಲ್ಲ ಸದಸ್ಯರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯ ಶಿಕ್ಷಕರಾದ ಎಂ ತಿಮ್ಮನಾಯಕರ್ ಮತ್ತು ಎಸ್ ಡಿ ಬೆಳ್ಳಣ್ಣವರ್ ಎಸ್ ಎಚ್ ರಾಮದುರ್ಗ್ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಿರೋ ರಿಪೋರ್ಟ್